ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಹಸನ್ಮುಖಿಯಾಗಿರುವ ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಕಾರ್ಯಕ್ರಮದ ಹಿಂದಿನ ಶಕ್ತಿಯಾಗಿರುವ ಬರಲಿರುವ ಪೀಳಿಗೆಗಳ ಆಶಾದೀಪವಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ನಾಟ್ಯಾಚಾರ್ಯ ಶಂಕರ್ ಭಟ್ ಅವರು ಮಾತನಾಡಬೇಕೆಂದು ಕೇಳಿಕೊಳ್ಳತಾ ಇದ್ದೇನೆ. ಸಂಗೀತದ ರಥದಲ್ಲಿ ಸ್ವರಗಳ ಸಾರಥ್ಯದಲ್ಲಿ ಸಪ್ತ ಸ್ವರಗಳ ಆಲಾಪದಲ್ಲಿ ಈ ದಂಡಿಕಲ್ಲಾಳದಲ್ಲಿ ನಮ್ಮೆಲ್ಲರ ಕಿವಿಗಳಿಗೆ ಇಂಪಾಗಿಸುವ ಕಂಪು ಹರಡಿಸುವ ಸಂಗೀತ ದಿಗ್ಗಜರ ಸಂಗೀತ ಸಂಭ್ರಮ ಇದು. ಗಾನ ಗಾರುಡಿಗರ ಸಂಗೀತ ಸಮಾರಾಧನೆ ಇದು. ನಾವೀಗಾಗಲೇ ಒಂದು ರೀತಿಯ ಸಮಾರಾಧನೆ ಮಾಡಿದ್ದೇವೆ, ಊಟ ಚೆನ್ನಾಗಿ ಮಾಡಿದ್ದೇವೆ, ಹೋಳಿಗೆ ಊಟ ಅದು. ಈಗ ಇನ್ನೊಂದು ಊಟ ಕಿವಿಗೆ ರಸದೂಟ, ಅದನ್ನು ಈ ಸಂಗೀತ ದಿಗ್ಗಜರು ನೀಡಲಿಕ್ಕಿದ್ದಾರೆ. ಭವ್ಯವಾದಂಥ ದಿವ್ಯವಾದಂಥ ಈ ಸಂಗೀತ ಪರಂಪರೆಯನ್ನು ಉಳಿಸಿ ಬೆಳೆಸುವ ಸಲುವಾಗಿ ಎರಡು ಕಲಾವಿದರುಗಳಾದ ಏರು ಶ್ರುತಿಯ ಶ್ರೀಲತಾ ಭಟ್, ಮೇರು ಸಂವಾದಿನಿ ವಾದಕ ಲಕ್ಷ್ಮೀ ಶೆಗಡೆ ಇವರುಗಳು ಅಪ್ಪಮ್ಮರ ಆಶೀರ್ವಾದದೊಂದಿಗೆ ಏರ್ಪಡಿಸಿದಂಥ ಈ ಕಾರ್ಯಕ್ರಮ ನಿಜವಾಗಿಯೂ ಅಭಿನಂದನೆಯೂ ಹೌದು, ಅಭಿವಂದನೆಯೂ ಹೌದು. ಸಂಗೀತದ ಕುರಿತು ಒಂದು ಮಾತಿದೆ, ಶಿಶುರ್ವೇತಿ ಪಶುರ್ವೇತಿ ವೇತಿ ಗಾನರಸಂ ಫಣಿಹಿ ಎಂದು. ಶಿಶುವಿರಲಿ ಪಶುವಿರಲಿ ಹಾವು ಸಮೇತ ಸರ್ವರು ಗಾನರಸಕ್ಕೆ ತಲೆದೂಗ್ತಾರೆ ಅಂತಾದಾಗ ಸಂಗೀತದ ಮಹತ್ವ ತಿಳಿತದೆ. ಮಗು ಒಂದು ತೊಟ್ಟಿಲಲ್ಲಿ ಹೇಳ್ತಾ ಇದ್ರೆ ಒಂದು ಹಾಡು ಹೇಳಿದ್ರೆ ಸಾಕು, ಮಗು ಸುಮ್ಮನೆ ಆಗ್ತದೆ, ನಿದ್ದೆ ಮಾಡ್ತದೆ. ಗಾಯಕರ ಮನೆಯ ತೋಟದಲ್ಲಿ ಹೆಚ್ಚಿಗೆ ಫಸಲು ಬರ್ತದಂತೆ, ಗಾಯಕರ ಮನೆಯ ಹಸು ಹೆಚ್ಚಿಗೆ ಹಾಲು ಕೊಡ್ತದಂತೆ. ಇದೆಲ್ಲ ದಾಖಲಾದಂಥ ಪ್ರಾಯೋಗಿಕವಾದಂಥ ವಿಷಯ ಅಂದರೆ ಅಂಥ ಅದ್ಭುತ ಶಕ್ತಿ ಸಂಗೀತಕ್ಕಿದೆ. ನಾವೆಲ್ಲ ಸಂಗೀತ ಪರಂಪರೆಯ ಆ ಕಲಾವಿದರ ಇತಿಹಾಸವನ್ನು ನೋಡಿದರೆ ನಮಗೆಲ್ಲ ಅನುಭವ ಬರ್ತದೆ. ಹೆಚ್ಚೇನು ಭಗವಂತ ನಾದಪ್ರಿಯ ಗಾನಪ್ರಿಯ, ನಾದೋಪಾಸನೆಯ ಪ್ರಧಾನ ಅಂಗವೇ ಸಂಗೀತ. ಸಂಗೀತದ ಉಗಮ ಸಾಮವೇದದಿಂದ ಆಯಿತು. ವೇದಾನಾಂ ಸಾಮವೇದೋಸ್ಮಿ, ವೇದಗಳನ್ನು ನಾನು ಸಾಮವೇದ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದ್ರಲ್ಲಿ ಸಂಗೀತಕ್ಕೆ ಅಂತ ಅದ್ಭುತವಾದಂಥ ದೈವಿಕ ಶಕ್ತಿ ಇದೆ ಅನ್ನೋ ಸ್ಪಷ್ಟ ಆಗ್ತದೆ. ಭಗವಂತನ ಸನ್ನಿಧಿಯಲ್ಲಿ ಭಕ್ತಿ ಸಂಗೀತದ ಮೂಲಕ ಹೃದಯದ ನಿವೇದನೆ ಇದೆಯಲ್ಲ, ಇದು ಅತ್ಯಂತ ಶ್ರೇಷ್ಠವಾದದ್ದು. ವೈದ್ಯರ ಬಳಿಗೆ ಹೋಗುವ ರೋಗಿಗಳ ಹಾಗೆ ಜನರು ತಮ್ಮ ಕಷ್ಟ ತಾಪತ್ರಯಗಳನ್ನು ಹೇಳುವ ಸಲುವಾಗಿಯೇ ದೇವರ ಸನ್ನಿಧಿಗೆ ಹೋಗ್ತಾರೆ. ನಾನೇನು ಮಾಡಿದನು ರಂಗಯ್ಯ ರಂಗ, ನೀ ಎನ್ನ ಹರಸಬೇಕು, ಅಂಬಿಗ ನಾನಿನ್ನ ನಂಬಿದೆ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ಈ ಎಲ್ಲ ಸಲ್ಲುಗಳನ್ನ ಭಕ್ತನೊಬ್ಬ ಕುಳಿತು ಹಾಡಿದರೆ ನಿಂತು ಕೇಳುವ, ನಿಂತು ಹಾಡಿದರೆ ಕುಣಿದಾಡುವನು ಭಗವಂತ. ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ, ತಾಳವನ್ನು ತಟ್ಟಿದವ, ಸುರರುಗಳು ಸೇರಿದವ, ಗಾನವ ಪಾಡಿದವ, ಹರಿಮೂರ್ತಿ ನೋಡಿದವ. ಇದೆಲ್ಲ ಮಾತುಗಳಿಂದ ನಮ್ಗೆ ಅರ್ಥ ಆಗೋದು ಸಂಗೀತಕ್ಕೆ ಅಂತ ಮಾಂತ್ರಿಕ ಶಕ್ತಿ ಇದೆ ಅನ್ನೋದು. ಸಂಗೀತ ಹಾಡೋದ್ರಿಂದ ಅಥವಾ ಕೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕತೆ ನೆಗೆಟಿವಿಟಿ ಹೋಗ್ತದೆ, ಹೃದಯದಲ್ಲಿ ಶಾಂತಿ ಸಂತೃಪ್ತಿ ಮೂಡ್ತದೆ, ಒಂದು ರೀತಿಯ ಧನಾತ್ಮಕ ವಾತಾವರಣ ಆ ಶಕ್ತಿ ಸೃಷ್ಟಿಯಾಗ್ತದೆ. ಹಾಗಾಗಿ ನಾವು ನೀವೆಲ್ಲ ಏನು ಮಾಡಬೇಕಂದ್ರೆ ಒಂದು ಸಂಗೀತ ಕೇಳಬೇಕು ಅಥವಾ ಹಾಡಬೇಕು. ಹಾಗಂತ ಎಲ್ಲರೂ ಕಲಾವಿದರಾಗಲಿಕ್ಕೆ ಆಗೋದಿಲ್ಲ. ಆರ್ಟ್ ವೆಲ್ಕಮ್ಸ್ ಆಲ್ ಬಟ್ ಯೂಸಸ್ ಫ್ಯೂ, ಕಲೆ ಎಲ್ಲರನ್ನೂ ಸ್ವಾಗತಿಸ್ತದೆ, ಆದರೆ ಕೆಲವರು ಮಾತ್ರ ಆಯ್ಕೆ ಮಾಡಿಕೊಳ್ತದೆ. ಅದಕ್ಕಾಗಿ ಒಂದು ಮಾತಿದೆ, ಕಲಾವಿದರು ಅಂದರೆ ದೇವರು ಸೃಷ್ಟಿಸಿದ ವಿಶೇಷ ವ್ಯಕ್ತಿಗಳು. ಈ ಸೂಕ್ತ ಇದೆ. ಸಂಗೀತ ಆತ್ಮದ ಭಾಷೆಯಾಗಿದೆ, ಶಾಂತಿಯ ಕೀಲಿಯಾಗಿದೆ, ಸ್ವರದಿಂದ ರಾಗ ತಾಳದಿಂದ ಲಯವನ್ನು ಕಂಡುಕೊಳ್ಳುವಂಥ ಕಲಾವಿದ ತನ್ನ ಬದುಕಿನಲ್ಲಿ ಬರುವ ರಾಗ ದ್ವೇಷಗಳನ್ನು ಲಯ ಮಾಡುತ್ತಾ ದೈಹಿಕವನ್ನು ಮೀರಿದ ದೈವಿಕ ಶಾಂತಿಯನ್ನು ಪಡಲಿಕ್ಕೆ ಸಾಧ್ಯ. ಹಾಗೆ ದೈವಿಕ ಶಾಂತಿಯನ್ನು ಪಡೆದವರಲ್ಲಿ ಪುರಂದರದಾಸರು, ಕನಕದಾಸರು, ತ್ಯಾಗರಾಜರು, ಕಬೀರರು, ನಾಮದೇವ, ಚೈತನ್ಯ ಮಹಾಪ್ರಭುಗಳು ಇವರೆಲ್ಲ
ಸಂಗೀತವನ್ನ ನಾದಯೋಗವನ್ನಾಗಿ ಮಾಡಿದಂತ ಮಹನೀಯ ಸಂತವರೇಣರು ಇನ್ನು ಸಂಗೀತದ ಕುರಿತು ಬಹಳ ಮಹತ್ವ ಸಂಗೀತ ಹೇಳಬೇಕು ಇದೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು ನೀವು ಕೇಳ್ತಾ ಇದ್ದೀರಿ ಸಂತೋಷ ವಿಶೇಷ ಅಂದ್ರೆ ರಾಗದಿಂದ ರೋಗವಾಸಿ ಆಗ್ತದೆ ಶತಮಾನಗಳ ಹಿಂದೆಯೇ ಆಯುರ್ವೇದಾಚಾರ್ಯ ಚರಕ ಹೇಳಿದ ಮಾತು ದೇಹ ಇಂದ್ರಿಯ ಹಾಗೂ ಆತ್ಮಗಳ ಸಂಗಮಿಸುವ ಸಂಗೀತಕ್ಕೆ ಚಿಕಿತ್ಸಕ ಗುಣ ಇದೆ ಅಂತ ಆದ್ರೆ ನಮಗೆ ಈಗೆಲ್ಲ ನೋಡಿದ್ರೆ ಪೇನ್ ಕಿಲ್ಲರ್ ಯುಗ ನೋ ಬಂತು ಅಂತ ಹೇಳ್ತಾ ಪೇನ್ ಕಿಲ್ಲರ್ ಬಂತು ಅಂತ ಲೆಕ್ಕ ಅದರಿಂದ ಉದ್ದ ಪರಿಣಾಮಕ್ಕಿಂತ ಅಡ್ಡ ಪರಿಣಾಮ ಹೆಚ್ಚು ಆದರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಚಿಕಿತ್ಸೆ ಅಂದರೆ ಸಂಗೀತ ಚಿಕಿತ್ಸೆ ಮ್ಯೂಸಿಕ್ ಥೆರಪಿ ರೋಗ ನಿವಾರಕ ರಾಗಗಳೇ ಇದ್ದಾವೆ ಮಿದುಳು ಸಮಸ್ಯೆ ನೆನಪಿನ ಶಕ್ತಿ ಹೋದರೆ ಹಿಂದುಳ ರಾಗ ಬಿ ಪಿ ಹೆಚ್ಚಾದರೆ ಆನಂದ ಭೈರವಿ ಶುಗರ್ ಇದ್ದರೆ ಭಾಗ್ಯಶ್ರೀ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಪುರ್ಯಧನಶ್ರೀ ನಿದ್ದೆ ಸಮಸ್ಯೆ ಇದೆ ಕಾಫಿ ರಾಗ ಕಾಫಿ ಅಲ್ಲ ಕಾಫಿ ಯಾಕಂದ್ರೆ ಕಾಫಿ ಕೂಡ ನಿದ್ದೆ ಬರುವುದಿಲ್ಲ ನಿದ್ದೆ ಬರಬೇಕು ಅಂದ್ರೆ ಕಾಫಿ ರಾಗ ಹಾಗೆ ಶೀತ ನಿವಾರಣೆಗೆ ಮಲ್ಲಾರ ರಕ್ತ ಶುದ್ಧೀಕರಣಕ್ಕೆ ಮಾರ್ವ ತಲೆನೋವಿಗೆ ರೇವತಿ ಹೀಗೆ ಆಯಾ ರೋಗಗಳಿಗೆ ಆಯಾ ರಾಗಗಳಿದ್ದಾವೆ ಒಟ್ಟಿನಲ್ಲಿ ನಾದವನ್ನು ಅಮೃತವಾಗಿಸುವಂತಹ ಈ ನಾದಾಮೃತ ಕಾರ್ಯಕ್ರಮದಲ್ಲಿ ನಾದಾಮೃತವು ಜೀವಾಮೃತವಾಗುತ್ತದೆ ನಮ್ಮ ಬದುಕಿನಲ್ಲಿ ಅಷ್ಟೇ ಅಲ್ಲದೆ ನಿತ್ಯ ಜೀವನದಲ್ಲಿ ಒತ್ತಡ ರಹಿತ ಜೀವನಕ್ಕೆ ಇದು ವರದಾನ ಅಂತ ಹೇಳ್ತಾ ಷಡ್ಜ ಸದಲ್ಲಿ ಆತ್ಮ ಮಧ್ಯಮ ಮೋದಲ್ಲಿ ಅಧ್ಯಾತ್ಮ ಪಂಚಮ ಪೋದಲ್ಲಿ ಪರಮಾತ್ಮ ಇರುವುದರಿಂದ ಈ ಮೂರರ ಸಾಂಗತ್ಯ ಸಾಯುಜ ಅಂತ ಹೇಳ್ತಾ ಜನರನ್ನು ಸಂತೋಷಪಡಿಸುವುದು ದೇವರ ಪೂಜೆ ಎನ್ನುವ ನೆಲೆಯಲ್ಲಿ ಕಲಾವಿದರಿಗೆ ಸಂತೋಷಪಡಿಸಿದ ಜನರನ್ನ ದೇವರ ಪೂಜೆಯನ್ನು ಮಾಡುವಂಥ ಸೌಭಾಗ್ಯ ದೊರೆತೆ ಅಂತ ಹೇಳ್ತಾ ಸೇರಿದಂಥ ಎಲ್ಲ ಕಲಾವಿದರಿಗೆ ಶುಭ ಕೋರ್ತಾ ವಿರಮಿಸ್ತೇನೆ ಸಂಗೀತಂ ಗೆಲ್ಗೆ.